ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೆಡಿಸಿನ್ ಫ್ರೆಂಡ್ಸ್. ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನೋಡಿದ್ರೆ ಇದು ಓಡಾಡ್ಸೋಕೆ ಹೋಗಿದ್ದೆ, ಇವಾಗೆಲ್ಲ ಯಾವ ಥರ ಬೀಳ್ತಿತ್ತಂತ. ಈಗ ಈ ವಿಡಿಯೋದಲ್ಲಿ ಇದಕ್ಕೆ ಡಬ್ಬಿಗೆ ಇದನ್ನು ಡಬ್ಬಿ ಹಾಕಿ ತಳಕ ಹಾಕೊಂಡು ಹೋಗೋಣ ಫ್ರೆಂಡ್ಸ್. ಎರಡು ಗಾಲಿ ಡಬ್ಬಿ ಹಾಕಿ ಫುಲ್ಲ ಮಣ್ಣು ತುಂಬಿ ಎಲ್ಲಿ ಎಲ್ಲಿ ಬೇಕಾದರೂ ಓಡಾಡ್ಸೋಕೆ ಹೋಯೋಣ. ಇದನ್ನು ಹೇಗೆ ನೋಡ್ಬೋದು, ಡಬಲ್ ಟೈರ್ ಇದೆಯಲ್ಲ, ಈಗ ನೋಡೋಣ ಎಲ್ಲಿಗೆದ್ರೂ ಸಿಕ್ಕೊಳ್ಳುತ್ತಾ ಇಲ್ವಾ ಅಂತ. ಫುಲ್ ಎರಡು ಗಾಲಿ ಮಣ್ಣು ತುಂಬಿ ಹೋಯೋಣ. ಇವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೂ ಬೆಲ್ ಬಟನ್ ಅಲ್ಟ್ಕೊ ಫ್ರೆಂಡ್ಸ್. ಯಾಕಂದರೆ ನಾವು ಇನ್ನೂ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಓದು ಇದನ್ನು ಯಾವ ರೀತಿ ತುಂಬುತ್ತೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ನೋಡ್ಬೋದು ಫ್ರೆಂಡ್ಸ್. ಈಗ ತಳಕ ಹಾಕ್ತೀನಿ ಇಲ್ಲಿ, ಇಲ್ಲೇ ತಳಕ ಹಾಕೊಂಡು ತೊಗೊಂಡು ಹೋಗೋಣ. ನೋಡ್ಕೊಳ್ಬೋದು, ಸೆಕೆಂಡ್ ಕ್ಲಿಪ್ಗೆ ತಳಕ ಹಾಕ್ತೀನಿ, ಸೆಕೆಂಡ್ ಎರಡನೇ ಪ್ಯಾಕೆಟ್ಗೆ. ನೋಡ್ಕೊಳ್ಬೋದು, ಇದು ಒಂದು ಸ್ವಲ್ಪ ಹುಕ್ಕ ಪ್ಯಾಕೆಟು ಕಾಡ್ತಾ ಇದೆ ನಮ್ಮದು. ಹಾಂ, ಕುತ್ತಿ ನೋಡಿ ಫ್ರೆಂಡ್ಸ್ ಈಗ. ಓಕೆ, ಬನ್ನಿ ಫ್ರೆಂಡ್ಸ್, ತೊಗೊಂಡು ಹೋಗೋಣ. ಇದರ ರಿಮೋಟು, ರಿಮೋಟು ಇಲ್ಲೇ ಕೆಳಗಡೆನೆ ಇದೆ. ಓಕೆ, ಬನ್ನಿ ಫ್ರೆಂಡ್ಸ್, ಅಯ್ಯೋಣ. ಇದೇ ರೀತಿ ಜೋತಾಡ್ಕೋತಾನೆ ಬರಲಿ, ಅಯ್ಯೋಣ. ಓಕೆ, ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮಣ್ಣಿದೆ. ಇದನ್ನೇ ಮಣ್ಣು ತುಂಬ್ತೀನಿ, ಗರಸು ಗರಸು ಹಾಕ್ಬಿಟ್ಟು ಹೊಡೆಯೋಣ. ನೋಡ್ಬೋದು, ಇದನ್ನ ತುಂಬ್ತೀನಿ, ಒಂದೆರಡು ಕಲ್ಲನ್ನು ಇಡ್ತೀನಿ ನೋಡಿ ಇಲ್ಲಿ. ಯಾಕಂದರೆ ಹೆಚ್ಚಾಳ್ತಿ ಇಟ್ಟರೆ ಟೈಲ್ರಿ ಮುರಿದೋಗುತ್ತೆ ಮಣ್ಣೆ. 7 kg ವೇಟ್ ಹೊರಿ ಟೈರ್ಲಿ ಮುರಿದಿದೆ ಒಂದು ಸೈಡು ಮೊದಲೇ. ಈಗ ಇದನ್ನು ಫುಲ್ ತುಂಬೋಣ. ನೋಡಿದ್ರಲ್ಲ, ಈಗ ಇದು ಫುಲ್ ತುಂಬಿತು. ಮೇಲ್ಗಡೆ ಒಂದು ಕಲ್ಲಿಡ್ತೀನಿ ಇನ್ನೂ ಒಂದು, ನೋಡ್ಕೊಳ್ಬೋದು. ಈಗ ಹೊಡೆಯೋಣ ನೋಡಿ ಫ್ರೆಂಡ್ಸ್, ಈಗ ಹೊಡಿತೀನಿ, ನೋಡ್ಕೊಳ್ಬೋದು ನೋಡಿರಲಿ. ಓಹೋ, ನಿಂತಿರುತ್ತೆ ಫ್ರೆಂಡ್ಸ್, ವೇಟ್ ಆಗಿದೆ ಅಲ್ಲ ಟೈರು, ನೋಡ್ಕೊಳ್ಬೋದು. ಯಾಕೆ ಅಂಬಲ್ಲ ಫ್ರೆಂಡ್ಸ್, ಸ್ಪ್ರಿಂಗ್ ನಿಲ್ತಾ ಇದೆ, ನೋಡಬೇಕಿದೆ ಏನಾಗಿದೆ ಅಂತ. ಬಿಚ್ಚಿ ಚೆಕ್ ಮಾಡಬೇಕಾದ್ರೂ ಆಗ್ಬೋದು, ಯಾಕೆ ನಿಲ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಬ್ಯಾಟ್ರಿ ಚಾರ್ಜ್ ಕಡಿಮೆ ಆಗಿದೆ, ಏನಾಗಿದೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಬ್ಯಾಟ್ರಿನೇ ಡೌನ್ ಆಗಿದೆ, ನೋಡ್ಕೊಳ್ಬೋದು. ಒಳಗಡೆ ಲೈಟು ಸಣ್ಣಾಗಿ ಹತ್ತಾ ಇದೆ ನೋಡಿರಿ, ಬಟನ್ ಹೊಡೆದ ತಕ್ಷಣ ಆರ್ತಾ ಇದೆ, ನೋಡ್ಕೊಳ್ಬೋದು ಒಳಗಡೆ ನೋಡಿರಿ, ಡೌನ್ ಆಗಿ ಹತ್ತತ್ತೆ ಒಳಗಡೆ ನೋಡಿರಿ, ನೋಡಿರಿ ಒಳಗಡೆ ಡೌನ್ ಆಗಿ ಹತ್ತಾ ಇದೆ. ಸ್ವಲ್ಪ ಮುಂದ್ಗಡೆ ಇಡೋಣ ಜಗ್ಗಿ. ಹಾಂ, ಈಗ ನೋಡೋಣ, ನೋಡ್ಕೊಳ್ಬೋದು ಫ್ರೆಂಡ್ಸ್. ಈಗ ನಿಧಾನವಾಗಿ ಹೋಗುತ್ತೆ ನೋಡ್ಕೊಳ್ಳಿ. ನೋಡ್ಕೊಳ್ಬೋದು ಫ್ರೆಂಡ್ಸ್ ಯಾವ ರೀತಿ ಸ್ಲೋ ಆಗಿ ಹೋಯ್ತೆ ಅಂತ. ಬ್ಯಾಟ್ರಿ ಡೌನ್ ಆಗಿದೆ ಫ್ರೆಂಡ್ಸ್ ಇದ್ರದ್ದು, ಬ್ಯಾಟ್ರಿ ಡೌನ್ ಆದ ಸಂಬಂಧೆ ಹೋಗ್ಬಲ್ತು. ನೋಡ್ಕೊಳ್ಬೋದು ಫ್ರೆಂಡ್ಸ್ ಯಾವ ರೀತಿ ಮಾಡುತ್ತೆ ಅಂತ. ಬ್ಯಾಟ್ರಿ ಚಾರ್ಜಿಂಗ್ ಮಾಡಬೇಕು ಇದರದ್ದು, ಬ್ಯಾಟ್ರಿ ಚಾರ್ಜಿಂಗ್ ಮಾಡಿಲ್ಲ, ಚಾರ್ಜಿಂಗ್ ಖಾಲಿ ಆಗಿದೆ, ನಿಲ್ತಾ ಇದೆ ನೋಡಿರಲಿ, ಲೋಡ್ ಬಂದ ತಕ್ಷಣ ನಿಲ್ತಾ ಇದೆ. ನೋಡ್ಕೊಳ್ಬೋದು ಫ್ರೆಂಡ್ಸ್, ಬರೀ ನಿಲ್ತಾ ಇದೆ ನೋಡಿ, ಸ್ವಲ್ಪ ಒಂದು ಸ್ವಲ್ಪ ಇಡ್ತೀನಿ ಮುಂದ್ಗಡೆ. ಈಗೂ ನಿಲ್ಲುತ್ತೆ, ಯಾಕಂದರೆ ಇಲ್ಲಿ ಇದನ್ನು ಹತ್ತಿರ ನಿಂತು ಬಿಡುತ್ತೆ ಫ್ರೆಂಡ್ಸ್. ನೋಡ್ಕೊಳ್ಬೋದು, ಇದಕ್ಕೆ ಬ್ಯಾಟ್ರಿ ಚೇಂಜ್ ಮಾಡಬೇಕು, ಬ್ಯಾಟ್ರಿ ಚೇಂಜ್ ಮಾಡಿದರೆ ಬರಬರ ಬರುತ್ತೆ. ನೋಡ್ಕೊಳ್ಬೋದು, ಚಾರ್ಜಿಂಗ್ ಸ್ವಲ್ಪ ಕಡಿಮೆ ಬರ್ತಾ ಇದೆ ಅದು. Incoming voice.
ನೋಡ್ಕೊಳ್ಬೋದು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇಷ್ಟು ಸಾಕು, ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಟ್ಸ್ ಸಾಕು, ಇಲ್ಲಾಂದ್ರೆ ಇದು ಟೈರ್ಲಿ ಒಂದು 3 kg ಮೇಲ್ಗಡೆ ವೇಟ್ ಇದೆ. ಈಗ 3 kg ಮೇಲ್ಗಡೆ ವೇಟ್ ಇದೆ ನೋಡ್ರಿ. ಇಲ್ಲಿ ಸ್ವಲ್ಪ ಭಾರ ಹಾಕಿದ್ರೆ ಮುಂದಿನ ಮೂತಿಗೆ ಮೇಲ್ಗಡೆ ಹೇಳುತ್ತೆ. ಈ ರೀತಿ ನೋಡ್ಕೊಳ್ಬೋದು. ಡಬಲ್ ಟೈರ್ ಹಾಕಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ, ಅವಾಗ ಬರ್ಕೊಂಡಿರ್ಬೋದು ಅನಿಸುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಮತ್ತೆ ಬೇರೆದು ಮಾಡ್ತೀನಿ ಇದಕ್ಕೆ, ನೋಡೋಣ. ಈಗ ನೋಡ್ಕೊಳ್ಬೋದು ಟೈರ್ ಚಾರ್ಜ್ ಇಲ್ದಕ್ಕಂತಲೇ ನಿಲ್ತಾ ಇದೆ. ನೋಡ್ಕೊಳ್ಬೋದು ನೀವೇ, ಚಾರ್ಜಿಂಗ್ ಇಲ್ಲಲ್ವಾ, ಅಂದ್ರೆಸಲ್ ಮುಂದೆ ನೆನಿರ್ತಾ ಇದೆ ತಿರ್ಬೋದು. ಇಲ್ದಿದ್ರೆ ಫುಲ್ ಹೆವಿ ಸ್ಪೀಡ್ ಆಗೋದು. ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಮತ್ತೆ ಇದ್ರದ್ದು ಇಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರ್ಬಿಟ್ಟಣ. ಅಲ್ಲಿ ಟು ಫ್ರೆಂಡ್ಸ್, ಓಕೆ ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.